ಪ್ರೋಬಯಾಟಿಕ್ಸ್ಗಳು ಉತ್ತಮ ಅಥವಾ ಸ್ನೇಹಪರ ಬ್ಯಾಕ್ಟೀರಿಯಾವಾಗಿದ್ದು ಅವುಗಳನ್ನು ಸೇವಿಸಿದಾಗ ನೀವು ಉತ್ತಮ ಆರೋಗ್ಯವನ್ನು ಬೆಂಬಲಿಸಬಹುದು. ಪ್ರೋಬಯಾಟಿಕ್ಸ್ಗಳು ನಿಮ್ಮ ಆರೋಗ್ಯಕ್ಕೆ, ವಿಶೇಷವಾಗಿ ನಿಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ಉತ್ತಮವಾದ ಜೀವಂತ ಬ್ಯಾಕ್ಟೀರಿಯಾಗಳಾಗಿವೆ. ವಿಶ್ವ ಆರೋಗ್ಯ ಸಂಸ್ಥೆ ಅಂದರೆ WHO ಪ್ರೋಬಯಾಟಿಕ್ಸ್ಗಳನ್ನು ಜೀವಂತ ಸೂಕ್ಷ್ಮಾಣು ಜೀವಿಗಳೆಂದು ವ್ಯಾಖ್ಯಾನಿಸುತ್ತದೆ. ಇದು ಸಾಕಷ್ಟು ಪ್ರಮಾಣದಲ್ಲಿ ತೆಗೆದುಕೊಂಡಾಗ ಆರೋಗ್ಯಕ್ಕೆ ಉತ್ತಮ ಪ್ರಯೋಜನವನ್ನ ನೀಡುತ್ತದೆ. ಸಾಮಾನ್ಯವಾಗಿ ಹೇಳುವುದಾದರೆ ಪ್ರೋಬಯಾಟಿಕ್ಸ್ಗಳು ನಿಮ್ಮ ಆರೋಗ್ಯಕ್ಕೆ, ವಿಶೇಷವಾಗಿ ಜೀರ್ಣಾಂಗ ವ್ಯವಸ್ಥೆಗೆ ಉಪಯೋಗಕಾರಿಯಾದ ಜೀವಂತ ಬ್ಯಾಕ್ಟೀರಿಯಾ ಮತ್ತು ಈಸ್ಟ್ಗಳಾಗಿವೆ. ನಾವು ಸಾಮಾನ್ಯವಾಗಿ ಇವುಗಳನ್ನು ರೋಗಕ್ಕೆ ಕಾರಣವಾಗುವ ಸೂಕ್ಷ್ಮ ಜೀವಿಗಳು ಎಂದು ಭಾವಿಸುತ್ತೇವೆ. ಆದರೆ ಮಾನವ ದೇಹದಲ್ಲಿ ಒಳ್ಳೆಯ ಮತ್ತು ಕೆಟ್ಟ ಎರಡೂ ರೀತಿಯ ಬ್ಯಾಕ್ಟೀರಿಯಾಗಳಿರುತ್ತವೆ. ಪ್ರೋಬಯಾಟಿಕ್ಸ್ಗಳನ್ನ ಸಾಮಾನ್ಯವಾಗಿ ಒಳ್ಳೆಯ ಅಥವಾ ಉಪಯುಕ್ತ ಬ್ಯಾಕ್ಟೀರಿಯಾ ಎಂದು ಹೇಳಲಾಗುತ್ತದೆ. ಯಾಕೆ ಅಂದರೆ ಅವು ನಿಮ್ಮ ಕರುಳನ್ನ ಆರೋಗ್ಯವಾಗಿಡಲು ಸಹಾಯ ಮಾಡುತ್ತದೆ. ಪ್ರೋಬಯಾಟಿಕ್ಸ್ಗಳು ಹುದುಗಿದ ಆಹಾರಗಳಾದ ಮೊಸರು, ಉಪ್ಪಿನಕಾಯಿ ಮತ್ತು ಪ್ರೋಬಯಾಟಿಕ್ಸ್ಗಳಿರುವ ಪೂರಕ ಪದಾರ್ಥಗಳಲ್ಲಿ ಇರುತ್ತವೆ. ನೀವು ಹುಟ್ಟಿದಾಗಿನಿಂದ ನಿಮ್ಮ ಜೀರ್ಣಾಂಗವು ಬ್ಯಾಕ್ಟೀರಿಯಾಕ್ಕೆ ಒಗ್ಗಿಕೊಂಡಿದೆ. ಅವುಗಳಲ್ಲಿ ಕೆಲವು ಪ್ರಯೋಜನಕಾರಿಯಾಗಿದ್ದರೆ ಇನ್ನು ಕೆಲವು ಹಾನಿಕಾರಕ ಅಥವಾ ಕೆಟ್ಟದ್ದಾಗಿದೆ. ಕರುಳಿನ ಆರೋಗ್ಯದ ಗುಟ್ಟು ಈ ಪ್ರಯೋಜನಕಾರಿ ಮತ್ತು ಹಾನಿಕಾರಕ ಬ್ಯಾಕ್ಟೀರಿಯಾಗಳ ನಡುವೆ ಸಮತೋಲನವನ್ನ ಕಾಪಾಡಿಕೊಳ್ಳುವುದರಲ್ಲಿದೆ. ಕರುಳಿನಲ್ಲಿ ಬ್ಯಾಕ್ಟೀರಿಯಾಗಳ ಸಮತೋಲನಕ್ಕೆ ಅಡ್ಡಿಪಡಿಸುವ ಅನೇಕ ಅಂಶಗಳೆಂದರೆ ಆಹಾರದ ಕ್ರಮ, ವಯಸ್ಸಾಗುವುದು, ಪ್ರತಿಜೀವದ ಬಳಕೆ, ಪ್ರಯಾಣ, ಔಷಧಿ ಸೇವನೆ, ಅನಾರೋಗ್ಯ, ಒತ್ತಡ ಮತ್ತು ಹಾರ್ಮೋನುಗಳ ಬದಲಾವಣೆ ಇತ್ಯಾದಿ. ಒಳ್ಳೆಯ ಮತ್ತು ಕೆಟ್ಟ ಬ್ಯಾಕ್ಟೀರಿಯಾಗಳ ನಡುವೆ ಸಮತೋಲನವನ್ನ ಕಾಪಾಡಿಕೊಳ್ಳಲು ನೀವು ಪ್ರತಿದಿನ ಪ್ರೋಬಯಾಟಿಕ್ಸ್ಗಳನ್ನ ಅಂದರೆ ಪ್ರಯೋಜನಕಾರಿ ಬ್ಯಾಕ್ಟೀರಿಯಾವನ್ನ ನಿಮ್ಮ ಆಹಾರದಲ್ಲಿ ಪೂರಕ ಅಥವಾ ಪ್ರೋಬಯಾಟಿಕ್ಸ್ ಬಲವರ್ಧಿತ ಆಹಾರ ಮತ್ತು ಪಾನೀಯಗಳ ರೂಪದಲ್ಲಿ ಸೇವಿಸಬೇಕು. ಹರ್ಬಲ್ ಲೈಫ್ ನ್ಯೂಟ್ರಿಷನ್ನ ಸಿಂಪ್ಲಿ ಪ್ರೋಬಯಾಟಿಕ್ಸ್ ವಿಶಿಷ್ಟವಾಗಿ ಬೀಜಕ ರೂಪಿಸುವ ತಳಿಗಳನ್ನ ಹೊಂದಿದೆ. ಇದನ್ನ ಸ್ಥಿತಿಸ್ಥಾಪಕತ್ವಕ್ಕಾಗಿ ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿದ್ದು ಇದು ಜಠರದಲ್ಲಿ ಅಗತ್ಯವಾಗಿ ಉಳಿದುಕೊಳ್ಳುತ್ತದೆ ಮತ್ತು ಪ್ರತಿದಿನವೂ ನಿಮ್ಮ ಉತ್ತಮ ಅನುಭವವನ್ನು ನಿಮಗೆ ನೀಡುತ್ತದೆ. ಸಿಂಪ್ಲಿ ಪ್ರೋಬಯಾಟಿಕ್ಸ್ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಅನೇಕ ಸಾಮಾನ್ಯ ಪ್ರೋಬಯಾಟಿಕ್ಸ್ಗಳಿಗಿಂತ ಭಿನ್ನವಾಗಿದೆ. ಸಿಂಪ್ಲಿ ಪ್ರೋಬಯಾಟಿಕ್ಸ್ ಸಾಮಾನ್ಯವಾಗಿ ಬಳಸುವ ಲ್ಯಾಕ್ಟೋಬ್ಯಾಸಿಲಸ್ ಅಥವಾ ಬೈಫಿಡೋ ಬ್ಯಾಕ್ಟೀರಿಯಾಗಳಂತಹ ತಳಿಗಳಿಂದ ಹೆಚ್ಚು ಸ್ಥಿರವಾಗಿರುತ್ತದೆ. ಲ್ಯಾಕ್ಟೋಬ್ಯಾಸಿಲಸ್ ಅಥವಾ ಬೈಫಿಡೋ ಬ್ಯಾಕ್ಟೀರಿಯಂ ತಳಿಗಳಿಗೆ ಹೋಲಿಸಿದರೆ ನಮ್ಮ ಉತ್ಪನ್ನದಲ್ಲಿರುವ ಬ್ಯಾಸಿಲಸ್ ಕೋಗುಲನ್ಗಳು ಕರುಳಿನಲ್ಲಿ ಉತ್ತಮವಾಗಿ ಬದುಕುತ್ತವೆ ಮತ್ತು ಕಡಿಮೆ ಡೋಸ್ನಲ್ಲಿ ಆರೋಗ್ಯದ ಪ್ರಯೋಜನಗಳನ್ನು ತಲುಪಿಸಲು ಕರುಳನ್ನು ಶಕ್ತಗೊಳಿಸುತ್ತವೆ. ಹೆಚ್ಚಿನ ಶಾಖ ಅಥವಾ ಶೀತಲ ಪರಿಸ್ಥಿತಿಗಳಲ್ಲಿಯೂ ಇದು ಬದುಕಬಲ್ಲದು. ಹೀಗಾಗಿ ಈ ಉತ್ಪನ್ನವನ್ನು ಶೈತ್ಯೀಕರಣವಿಲ್ಲದೆ ಶೇಖರಿಸಿಡಬಹುದು. ಆದರೆ ಲ್ಯಾಕ್ಟೋಬ್ಯಾಸಿಲಸ್ ಅಥವಾ ಬೈಫಿಡೋ ಬ್ಯಾಕ್ಟೀರಿಯಂನಂತಹ ಬ್ಯಾಕ್ಟೀರಿಯಂ ಪ್ರಭೇದಗಳನ್ನು ಹೊಂದಿರುವ ಇತರ ಉತ್ಪನ್ನಗಳು ಶೈತ್ಯೀಕರಿಸಿದ ಸ್ಥಿತಿಯಲ್ಲಿ ಸಂಗ್ರಹಿಸಿ ಇಡದಿದ್ದರೆ ಅಥವಾ ಸಾಗಿಸದಿದ್ದರೆ ಅವುಗಳು ಬದುಕಿ ಉಳಿಯುವುದಿಲ್ಲ. ಸಿಂಪ್ಲಿ ಪ್ರೋಬಯಾಟಿಕ್ಸ್ ತಾಪಮಾನದ ಸ್ಥಿರತೆಯ ವಿಶೇಷ ಲಕ್ಷಣಗಳೊಂದಿಗೆ ಬರುತ್ತದೆ. ಸಿಂಪ್ಲಿ ಪ್ರೋಬಯಾಟಿಕ್ಸ್ನಲ್ಲಿ ಯಾವುದೇ ಸುವಾಸನೆ, ಬಣ್ಣಗಳು ಅಥವಾ ಸಕ್ಕರೆಯ ಸಿಹಿಕಾರಕಗಳಿಲ್ಲ. ಸಿಂಪ್ಲಿ ಪ್ರೋಬಯಾಟಿಕ್ಸ್ ಅನುಕೂಲಕರ ಪುಡಿಯ ರೂಪದಲ್ಲಿ ಬರುತ್ತದೆ. ನೀವು ಹೋದಲ್ಲೆಲ್ಲ ನಿಮ್ಮೊಂದಿಗೆ ಸುಲಭವಾಗಿ ಇದನ್ನ ಕೊಂಡೊಯ್ಯಬಹುದು. ಇದು ತಾಪಮಾನದ ಏರುಪೇರಿಗೆ ಅಥವಾ ಸಂಗ್ರಹಿಸಿಟ್ಟಾಗ ಬದಲಾಗುವುದಿಲ್ಲ. ಆದ್ದರಿಂದ ಆಹಾರ ಅಥವಾ ಪಾನೀಯವನ್ನ ಒಳಗೊಂಡಿರುವ ಇತರ ಪ್ರೋಬಯಾಟಿಕ್ಸ್ಗಳಿಗಿಂತ ಇದು ಭಿನ್ನವಾಗಿದ್ದು ಶೇಖರಣೆ ಮತ್ತು ತಾಪಮಾನದ ಬಗ್ಗೆ ನೀವು ನಿಶ್ಚಿಂತರಾಗಿರಬಹುದು. ಒಂದು ಸ್ಯಾಷೆ ಅಂದರೆ 1 ಗ್ರಾಂ ಪುಡಿಯನ್ನ 350 ಮಿಲಿಲೀಟರ್ ನೀರು ಅಥವಾ ನಿಮ್ಮ ನೆಚ್ಚಿನ ಹರ್ಬಲ್ ಲೈಫ್ ನ್ಯೂಟ್ರಿಷನ್ನ ಶೇಕ್, ಚಹಾ ಅಥವಾ ಆಲೋ ಪಾನೀಯದೊಂದಿಗೆ ನೀವು ಬೆರೆಸಿ ಸೇವಿಸಬಹುದು. ನೀವು ಈಗಾಗಲೇ ಪ್ರತಿದಿನ ಸೇವಿಸುತ್ತಿರುವ ನಿಮ್ಮ ಆಹಾರ ಮತ್ತು ಪಾನೀಯಗಳಿಗೆ ಇದು ಒಂದು ಪರಿಪೂರ್ಣ ಸೇರ್ಪಡೆಯಾಗಿದೆ. ದೈನಂದಿನ ಜೀರ್ಣಕ್ರಿಯೆಗೆ ಬೆಂಬಲ ಹಾಗೂ ಅನುಕೂಲಕರ ನಿಮ್ಮದೇ ಆದ ರೆಸಿಪಿಯನ್ನ ನೀವು ಮಾಡಿಕೊಳ್ಳಿ.